ಮತ್ತು ವಿಲೇಜ್ ಅಕೌಂಟೆಂಟ್ ಮಾಕ್ ಟೆಸ್ಟ್ 1. ಸಮುದಾಯ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮವನ್ನು ಅಧ್ಯಯನ ಮಾಡಲು ಮತ್ತು ಪಂಚಾಯಿತಿಗಳ ಸ್ಥಾಪನೆಗೆ ಶಿಫಾರಸು ನೀಡಲು ನೇಮಕಗೊಂಡ ಆಯೋಗ ಯಾವುದು? ಸರಿಯಾದ ಉತ್ತರ, ಬಲವಂತರಾಯ್ ಮೆಹ್ತಾ ಸಮಿತಿ. ಸ್ವತಂತ್ರ ಭಾರತದಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಬಾರಿಗೆ ನೇಮಕಗೊಂಡ ಆಯೋಗ ಯಾವುದು? ಸರಿಯಾದ ಉತ್ತರ, ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಯಾವ ವರ್ಷ ನೇಮಕ ಮಾಡಲಾಯಿತು? ಸರಿಯಾದ ಉತ್ತರ, ಜನವರಿ 1957. ಬಲವಂತರಾಯ್ ಮೆಹ್ತಾ ಸಮಿತಿ ವರದಿ ನೀಡಿದ ದಿನಾಂಕ ಹಾಗೂ ವರ್ಷ ಯಾವುದು? ಸರಿಯಾದ ಉತ್ತರ, ನವೆಂಬರ್ 24, 1959. ಭಾರತದ ಆಧುನಿಕ ಪಂಚಾಯತ್ ರಾಜ್ ಸಂಸ್ಥೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಧುನಿಕ ಪಂಚಾಯತ್ ರಾಜ್ ಸಂಸ್ಥೆಗಳ ಪಿತಾಮಹ ಎಂದು ಬಲವಂತರಾಯ್ ಮೆಹ್ತಾ ಅವರನ್ನು ಕರೆಯಲಾಗುತ್ತದೆ. ಬಲವಂತರಾಯ್ ಮೆಹ್ತಾ ಎಷ್ಟು ಹಂತದ ಪಂಚಾಯತ್ ಸ್ಥಾಪಿಸಲು ಶಿಫಾರಸು ಮಾಡಿದ್ದರು? ಸರಿಯಾದ ಉತ್ತರ, 3 ಹಂತದ. ಬಲವಂತರಾಯ್ ಮೆಹ್ತಾ ಸೂಚಿಸಿದ ಗ್ರಾಮ ಮಟ್ಟ, ಬ್ಲಾಕ್ ಮಟ್ಟ, ಜಿಲ್ಲಾ ಮಟ್ಟದ 3 ಹಂತಗಳು ಯಾವುದು? ಸರಿಯಾದ ಉತ್ತರ, ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಸಮಿತಿ, ಜಿಲ್ಲಾ ಪರಿಷತ್ತು. ಬಲವಂತರಾಯ್ ಮೆಹ್ತಾ ಅವರು ಸೂಚಿಸಿದಂತೆ ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರಾಗಿ ಕೆಳಗಿನವರಲ್ಲಿ ಯಾರನ್ನು ನೇಮಕ ಮಾಡಲಾಗುತ್ತದೆ? ಸರಿಯಾದ ಉತ್ತರ, ಡಿಸಿ. ಬಲವಂತರಾಯ್ ಮೆಹ್ತಾ ಅವರ ಹುಟ್ಟಿದ ದಿನ ಫೆಬ್ರವರಿ 19ನ್ನು ಕೆಳಗಿನ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನವನ್ನಾಗಿ ಆಚರಿಸುತ್ತಾರೆ? ಸರಿಯಾದ ಉತ್ತರ, ಕೇರಳ ರಾಜ್ಯದಲ್ಲಿ.